ನನಗೆ ಅನಿಸಿದೆ ಗಣೇ ತಿಲಕರ ಚಿಂತನೆಯ ಅನುಷ್ಠಾನದ ಗಣಪತಿ ಇವತ್ತು ಬೆರುವಾಜ ಮುಕ್ಕೂರಲ್ಲಿ ಆಗ್ತಾ ಇದೆ ಅಂತ ಹೇಳಿದ್ರೆ ಅಭಿನಂದನೆಗಳು ಸಲ್ಲಿಸ್ತೇನೆ. ನಮ್ಮ ಈ ಹಿಂದೂ ಸಂಘಟನೆ ಇನ್ನು ಮುಂದೆ ಹೇಗೆ ಇರಬೇಕು ಅಂತ ಹೇಳುವುದಕ್ಕೆ ಈ ಸಂಘಟನೆಗಳನ್ನೆಲ್ಲ ಈಗ ನಡೆಸ್ತಿದ್ದೇವೆ. ವಿಶಿಷ್ಟ ಹಾಗೂ ವಿಶೇಷ ರೀತಿಯಲ್ಲಿ ವರ್ಷದಿಂದ ವರ್ಷಕ್ಕೆ ವಿಭಿನ್ನ ರೀತಿಯಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡು ನಮ್ಮ ಊರಿಗೆ ಒಂದು ಹಬ್ಬದ ವಾತಾವರಣವನ್ನು ನಿರ್ಮಿಸಿ ನಾವೆಲ್ಲರೂ ಕೂಡ ಸಂತೋಷ ಪಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದಂಥ ಮೊದಲಾಗಿ ಆ ಎಲ್ಲ ಸಂಘಟಕರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಶಾರದೋತ್ಸವ ಆಗಿರ್ಬೋದು, ಗಣೇಶೋತ್ಸವ ಆಗಿರ್ಬೋದು, ಅಷ್ಟಮಿ ಆಗಿ ಬರುವುದು, ಏನೆಲ್ಲ ಕಾರ್ಯಕ್ರಮ ಆಗಬೇಕು ಅದನ್ನೆಲ್ಲ ಅವರು ಎರಡು ಯುವಕ ಮಂಡಳದವರು ಹಂಚಿಕೊಂಡು ಆಯೋಜಿಸಿ ಬರ್ತಾ ಇರೋದು ನಮಗೆಲ್ಲ ಬಹಳ ಸಂತೋಷದ ವಿಷಯವಾಗಿದೆ. ಇದು ಕಾರ್ಯಕ್ರಮ ನಮ್ಮ ಒಳ್ಳೆ ಅವಕಾಶ ಅವಕಾಶ ಕೊಡಲ್ಲ ಈ ಮುಕ್ಕೂರು ಸಾಲ ಇಚ್ಛಪಡೋದಿಲ್ಲ. ನಿರಂತರ 15ನೇ ವರ್ಷ ಸಣ್ಣ ಕೆಲಸ ಅಲ್ಲ, ಇಟ್ಸ್ ಅ ಮೈಲ್ ಸ್ಟೋನ್ ಅಂತ ಹೇಳ್ಬೋದು. ವಿಶೇಷವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಗಣೇಶೋತ್ಸವದ ಮುಖಾಂತರ ಗಣಪತಿಯ ಆರಾಧನೆಯ ಜೊತೆಗೆ ಸಾಂಸ್ಕೃತಿಕ ಮತ್ತು ಕ್ರೀಡಾ ಕಲ್ಪನೆಗಳನ್ನು ಇಟ್ಟು ಮಕ್ಕಳಿಗೆ ಸಂಸ್ಕಾರಗಳನ್ನು ಕೊಡತಕ್ಕಂಥ ಒಳ್ಳೆಯ ಕೆಲಸವನ್ನು ಈ ಗಣೇಶೋತ್ಸವ ಸಮಿತಿ ಮಾಡಿದೆ. ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಮಿತಿಯವರಿಗೆ ನಾನು ಸಲ್ಲಿಸ್ತೇನೆ. ಬಾಲಗಂಗಾಧರ ತಿಲಕರು ಕನಸುಗಳನ್ನು ಇದೆ ಕಂಡಿದ್ರು. ಹಳ್ಳಿಯಿಂದ ದಿಲ್ಲಿಯವರೆಗೆ ಧಾರ್ಮಿಕ ನಂಬಿಕೆ ಜೊತೆಗೆ ಸಮಾಜ ಸಂಘಟಿತ ಆಗಬೇಕು, ಸಂಘಟಿತ ಸಮಾಜ ರಾಷ್ಟ್ರಭಕ್ತಿಯ ಉದ್ದೀಪನ ಆಗಬೇಕು, ಆನಂತರ ಗುಲಾಮಗಿರಿಯ ಭಾರತ ಸ್ವತಂತ್ರ ಆಗಬೇಕು ಅನ್ನೋ ಪರಿಕಲ್ಪನೆಯಲ್ಲಿ ಸಾರ್ವಜನಿಕ ಗಣೇಶೋತ್ಸವದ ಚಿಂತನೆಗಳನ್ನು ಹೊರತಂದರು. ನನಗೆ ಅನಿಸಿದೆ ತಿಲಕರ ಚಿಂತನೆಯ ಅನುಷ್ಠಾನದ ಗಣಪತಿ ಇವತ್ತು ಬೆರುವಾಜ ಮುಕ್ಕೂರಲ್ಲಿ ಆಗ್ತಾ ಇದೆ ಅಂತ ಹೇಳಿದ್ರೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾವ ರೀತಿಯ ಪರಂಪರೆಗಳು ಇರಬೇಕು, ಯಾವ ರೀತಿಯ ಸಂಸ್ಕೃತಿ, ಇವತ್ತು ಧಾರ್ಮಿಕ ನಂಬಿಕೆಯ ಜೊತೆಗೆ ನಾವು ವಿದೇಶಿ ಸಂಸ್ಕೃತಿಗಳನ್ನು ಅಳವಡಿಸಿಕೊಳ್ಳತಕ್ಕಂಥ ಕಾಲಘಟ್ಟಗಳು ನಡೀತಾ ಇದ್ದಾವೆ ಬೇರೆ ಬೇರೆ ಗಣಪತಿ ಹೆಸರಿನಲ್ಲಿ. ಅಂದರೆ ಮುಕ್ಕೂರಲ್ಲಿ ಕೇವಲ ಮಕ್ಕಳಿಗೆ ಸಂಸ್ಕಾರ, ಕ್ರೀಡೆ, ಧಾರ್ಮಿಕ ನಂಬಿಕೆ, ಸಾಂಸ್ಕೃತಿಕ ಪರಂಪರೆ ಇದರ ಸ್ಪರ್ಧೆಗಳನ್ನು ಇಡುವುದರ ಮುಖಾಂತರ ಅವರ ಭಾವನೆಗಳನ್ನು ಅರಳಿಸುವ ಕೆಲಸ ಆಗಿದೆ. ಶುಭವನ್ನು ಹಾರೈಸ್ತೇನೆ.
ಮೊದಲನೇದಾಗಿ ಇವತ್ತು ಇಲ್ಲಿ ಸೇರಿದ ಎಲ್ಲರಿಗೂ ಗಣೇಶ ಚತುರ್ಥಿ ಹಬ್ಬದ ಶುಭಾಶಯವನ್ನು ಕೋರ್ತಾ ಇದ್ದೇನೆ. ಇವತ್ತು ನಾವೆಲ್ಲರೂ ಇಲ್ಲಿ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಆಚರಣೆ 15ನೇ ವರ್ಷ ಈ ಮುಕ್ಕೂರು ಪರಿಸರದಲ್ಲಿ ಆಚರಿಸ್ತಾ ಇದ್ದೇವೆ. ನಿರಂತರ 15ನೇ ವರ್ಷ ಸಣ್ಣ ಕೆಲಸ ಅಲ್ಲ. 15 ವರ್ಷ ಇದನ್ನು ಆಚರಿಸ್ತಾ ಬಂದಿದ್ದಾರೆ ಅಂತ, ಒಂದು ವರ್ಷವೂ ಬಿಡದೆ ನಾವು ಆಚರಿಸ್ತಾ ಬಂದಿದ್ದೇವೆ ಅಂತ ಅನಿಸಿದರೆ ಋಷಿದ್ರೆ ಅದೊಂದು ಇಟ್ಸ್ ಅ ಮೈಲ್ ಸ್ಟೋನ್ ಅಂತ ಹೇಳ್ಬೋದು. ಅಂದರೆ ಇದರಲ್ಲಿ ಇಷ್ಟು ವರ್ಷವೂ ಇದನ್ನು ಆಚರಿಸ್ಕೊಂಡು ಬರಲಿಕ್ಕೆ ಇದರ ಕಮಿಟಿಯವರು ಎಲ್ಲ ತುಂಬ ಶ್ರಮ ಪಟ್ಟಿದ್ದಾರೆ. ಈ ನೇಸರ ಯುವಕ ಮಂಡಲ ಹಾಗೂ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಅವರಿಗೆಲ್ಲರಿಗೂ ನಾನು ತುಂಬ ಹೃದಯದಿಂದ ಧನ್ಯವಾದ ನೆನಪಿಸ್ತಾ ಇದ್ದೀನಿ ಈ ರೀತಿಯ ಕಾರ್ಯಕ್ರಮವನ್ನು ನಡೆಸ್ತಾ ಇರೋದಕ್ಕೆ. ನಾ ಎಲ್ಲರಲ್ಲಿ ಕೋರೋದು ಇಷ್ಟೇ, ನಮ್ಮ ಊರಿನವರಲ್ಲಿ ಎಲ್ಲರನ್ನು ಇದೇ ಇಷ್ಟೇ ಕೋರ್ತಾ ಇರೋದು ಏನಂತ ಹೇಳಿದರೆ, ಎಲ್ಲರೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಈ ಕಾರ್ಯಕ್ರಮಗಳನ್ನು ಎಲ್ಲವನ್ನು ಅತಿ ಚೆನ್ನಾಗಿ ಎಲ್ಲರೂ ಭಾಗವಹಿಸಿ ಇಲ್ಲಿಯ ಈ 2 ದಿನಗಳ ಹಬ್ಬವನ್ನು ನಾವು ಇಡೀ ವರ್ಷ ನೆನೆಸುವ ಹಾಗೆ ಇರಲಿ ಅಂತ. ಹೀಗೆ ಪಾರ್ಟಿಸಿಪೇಟ್ ಮಾಡೋದ್ರಿಂದ ನಮ್ಮೆಲ್ಲ ಈ ಟೆನ್ಷನ್ಗಳಿರ್ಬೋದು ಅದು ಇದು ಎಲ್ಲವೂ ಒಮ್ಮೆ ಸರಿಯಾಗ್ತದೆ. ಮತ್ತು ಈ ರೀತಿಗೆ ಮಕ್ಕಳಿಗೂ ಕೂಡ ಈ ರೀತಿ ಆಟೋಟ ಸ್ಪರ್ಧೆಗಳು ಮಾಡೋದ್ರಿಂದ ಅವರು ಶಾಲೆಯಲ್ಲಿ ಕರೆಯೋದಕ್ಕಿಂತ ಎಷ್ಟೋ ಹೆಚ್ಚಿನ ವಿಷಯಗಳನ್ನು ಕೂಡ ಇದರಲ್ಲಿ ಸ್ಪರ್ಧೆಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿ ಕಲಿತಾರೆ. ಮಹಿಳೆಯರ ವಿಭಾಗದ ಗೋಣಿ ಚೀಲ ಓಟ ಸಾರ್ವಜನಿಕ ಗಣೇಶೋತ್ಸವ ಕುಂಡಡಕ ಮುಕ್ಕೂರು, ಇದು ಸುಮಾರು 15 ವರ್ಷಗಳ ಕಾಲ ನಿರಂತರವಾಗಿ ವಿಶಿಷ್ಟ ಹಾಗೂ ವಿಶೇಷ ರೀತಿಯಲ್ಲಿ ವರ್ಷದಿಂದ ವರ್ಷಕ್ಕೆ ವಿಭಿನ್ನ ರೀತಿಯಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಮ್ಮ ಊರಿಗೆ
ಒಂದು ಹಬ್ಬದ ವಾತಾವರಣವನ್ನು ನಿರ್ಮಿಸಿ ನಾವೆಲ್ಲರೂ ಕೂಡ ಸಂತೋಷ ಪಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದಂಥ ಮೊದಲಾಗಿ ಆ ಎಲ್ಲ ಸಂಘಟಕರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈ ಗಣೇಶೋತ್ಸವ ಅಂದರೆ ಈಗಾಗಲೇ ಎಲ್ಲರಿಗೂ ಗೊತ್ತು, ಎಲ್ಲ ಕಡೆ ನಾವು ಬಹಳ ಅದ್ಧೂರಿಯಿಂದ ಆಚರಿಸಿದಂಥ ಹಬ್ಬ. ಬಾಲಗಂಗಾಧರ ತಿಲಕರು ಇದನ್ನು ಸಂಘಟನೆಗೋಸ್ಕರನೇ ಹುಟ್ಟುಹಾಕಿ ನಮಗೆಲ್ಲರೂ ಕೂಡ ದಾರಿದೀಪವಾಗಿ ಎಲ್ಲರನ್ನ ಕೂಡ ಒಂದೂಡಿಸಿ ಸನ್ಮಿತ್ರ ಸನ್ಮತೆಯಾಗಿ ಸರ್ವಜನ ಸುಖಿನೋಭವತ್ತು ಹಾಗೂ ಸರ್ವಧರ್ಮಗಳೆಲ್ಲರನ್ನ ಕೂಡ ಒಂದೇ ಸೂರಿನಡಿ ಸೇರಿಸುವಂತಹ ಒಂದು ಹಬ್ಬ ಅಂತೇಳಿದರೆ ಅದು ಗಣೇಶೋತ್ಸವ. ಈ ಮುಕ್ಕುರಳ್ಳಿ ಕೂಡ ಒಂದು ಹಬ್ಬವನ್ನು ಆಚರಿಸುವಂಥದ್ದು ಅಷ್ಟು ಸುಲಭದ ಮಾತಲ್ಲ. ಈಗಾಗಲೇ ಹೇಳಿದಾಗೆ ಅದೊಂದು ವಿಶಿಷ್ಟ ವಿಭಿನ್ನ ರೀತಿಯಲ್ಲಿ ಈ ಮುಖಾಂತರ ಗಣೇಶೋತ್ಸವ ಸಮಿತಿಯ ಮುಖಾಂತರ ನಮ್ಮೂರಿಗೆ ಒಂದು ಹಬ್ಬದ ಊಟ ಆಟೋಟ ಸ್ಪರ್ಧೆಗಳನ್ನು ನಾವೆಲ್ಲ ಹಮ್ಮಿಕೊಂಡಿದ್ದಾರೆ. ಅದಲ್ಲೇ ಊರಿನ ಎಲ್ಲರೂ ಕೂಡ ಸಣ್ಣ ಪುಟಾಣಿಗಳೇನಿದ್ದು ಹಿರಿಯರು ಎಲ್ಲರೂ ಕೂಡ ಮಾತೆಯರು ಸಹೋದರ ಸಹೋದರಿ ಎಲ್ಲರೂ ಕೂಡ ಪಾಲ್ಗೊಂಡು ನಾವು ಕೃತಜ್ಞರಾಗಬೇಕು. ಸುಬ್ರಹ್ಮಣ್ಯನ ಆರಾಧಕರಾದಂತಹ ಸಂತೋಷ್ ಕುಮಾರ್ ಇವರಿಗೆ ನೀಡುವ ಮೂಲಕ ಅವರ ಸೇವೆ ಇನ್ನಷ್ಟು ಉಜ್ವಲ ಆಗಲಿ ಅನ್ನುವಂತಹ ಆಶಯಗಳನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಅದೇ ರೀತಿ ಮುಕ್ಕೂರಿನ ಪ್ರೀತಿಯ ದ್ಯೋತಕವಾಗಿ ಹೂವಿನ ಗಿಡವನ್ನು ಕೊಡ್ತಾ ಇದ್ದೇವೆ ಸರ್. ನಿಮ್ಮ ಮನೆಯ ವಠಾರದಲ್ಲಿ ಅದು ಯಾವತ್ತು ನಲನಲಿಸ್ತಾ ಇರಲಿ ಅನ್ನುವಂತಹ ಆಶಯಗಳನ್ನು ಕೂಡ ನಾವು ವ್ಯಕ್ತಪಡಿಸ್ತಾ ಇದ್ದೇವೆ. ನಮ್ಮ ಮಾಗನ ಕ್ಷೇತ್ರ ಜಲದುರ್ಗ ದೇವಿಯ ವ್ಯವಸ್ಥಾಪನಾ ಸಮಿತಿಯ ನೇತೃತ್ವವನ್ನು ವಹಿಸಿಕೊಂಡು ಸಾಕಷ್ಟು ಅಲ್ಲಿನ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದವರು, ಅವರಿಗೆ ಕೂಡ ಎಲ್ಲರ ಪರವಾಗಿ ನಾವು ಅತ್ಯಂತ ಗೌರವದಿಂದ ನಮ್ಮ ಈ ಹಿಂದೂ ಸಂಘಟನೆ ಇನ್ನು ಮುಂದೆ ಹೇಗೆ ಇರಬೇಕು ಅಂತ ಹೇಳುವುದಕ್ಕೆ ಈ ಸಂಘಟನೆಗಳನ್ನೆಲ್ಲ ಈಗ ನಡೆಸ್ತಿದ್ದೇವೆ. ಅಂದರೆ ಈ ಸಾರ್ವಜನಿಕವಾಗಿ ಗಣೇಶೋತ್ಸವವನ್ನು ಆಚರಿಸುವುದು ತಮ್ಮೆಲ್ಲರ ಒಂದು ಧಾರ್ಮಿಕ ಹಾಗೂ ನಾವು ಸಾಮಾಜಿಕವಾಗಿ ಹೇಗೆ ಇರಬೇಕು, ನಾವೆಲ್ಲರೂ ಒಟ್ಟಿಗೆ ಸೇರಿ ಒಗ್ಗಟ್ಟಾಗಿ ಹೇಗೆ ಜೀವನ ನಡೆಸಬೇಕು, ಹಾಗೆ ಈ ಎಲ್ಲ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮಾಡಿ ಅದರಲ್ಲಿ ಆಟೋಟ ಸ್ಪರ್ಧೆಗಳನ್ನು ಏರ್ಪಡಿಸಿಕೊಂಡು ಹಾಗೆ ದೇವರ ಒಂದು ಮೂರ್ತಿಯನ್ನು ಇಟ್ಟು ನಾವು ಪೂಜೆ ಮಾಡಿ ಅದರಲ್ಲಿ ಕೂಡ ನಾವು ಆ ಒಂದು ದೇವರ ಅನುಗ್ರಹವನ್ನು ಪಡಿಬೇಕು ಅಂತ ಹೇಳುವಂಥ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಿಜವಾಗಿ ಈ ಸಲ 15ನೇ ವರ್ಷದ ಈ ಕಾರ್ಯಕ್ರಮ, ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗಿಯಾಗಿದ್ದೀರಿ. ನಮ್ಮ ಈ ಮುಂದಿನ ಪೀಳಿಗೆಗೆ
ಇನ್ನೂ ಹೆಚ್ಚಿನ ಉತ್ಸಾಹ ಬರಲಿ ತಿಳಿ. ನಾನು ಶ್ರೀ ಮಹಾಗಣಪತಿ ಹತ್ರ ಹಾಗೆ ಸುಬ್ರಹ್ಮಣ್ಯ ದೇವರ ಹತ್ರ ಪ್ರಾರ್ಥಿಸುತ್ತಾ ನನ್ನ ಎಲ್ಲ ಎರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. ಇವತ್ತು ನಾವು 3-5 ಅಂದರೆ 15ನೇ ಗಣೇಶೋತ್ಸವದ ಸಮಾರಂಭದಲ್ಲಿ ಬಹಳ ಉತ್ಸುಕರಾಗಿ ಭಾಗವಹಿಸಿದ್ದೇವೆ. ಇದಕ್ಕೆ ಮುಖ್ಯವಾಗಿ ನಾವು ನೇಸರ ಯುವಕ ಮಂಡಲವನ್ನು ಅಭಿನಂದಿಸಬೇಕಾಗ್ತದೆ. ಯಾಕೆಂತ ಹೇಳಿದರೆ ಊರಿನಲ್ಲಿ ಇಂಥ ಅನೇಕ ಕಾರ್ಯಕ್ರಮಗಳನ್ನು ಸಂಘಟಿಸಿ ಆಯೋಜಿಸಬೇಕಾದ್ದು ಊರಿನವರ ಒಂದು ಸಮಾಜದ ಕರ್ತವ್ಯ ಆಗಿದೆ. ಆದರೆ ಅದನ್ನು ತನ್ನ ಹೆಗಲ ಮೇಲೆ ತಾನೇ ವಹಿಸಿಕೊಂಡು ನಡೆಸಿಕೊಂಡು ಬರುತ್ತಂಥದ್ದು ಈಗ ನೇಸರ ಯುವಕ ಮಂಡಲ ಮತ್ತು ಜ್ಯೋತಿ ಯುವಕ ಮಂಡಲ ಅಂತೇಳಿ ಮತ್ತೊಂದು ಯುವಕ ಮಂಡಲ. ಶಾರದೋತ್ಸವ ಆಗಿರ್ಬೋದು, ಗಣೇಶೋತ್ಸವ ಆಗಿರ್ಬೋದು, ಅಷ್ಟಮಿ ಆಗಿಬಿರುವುದು, ಏನೆಲ್ಲ ಕಾರ್ಯಕ್ರಮ ಆಗಬೇಕು ಅದನ್ನೆಲ್ಲ ಅವರು ಎರಡು ಯುವಕ ಮಂಡಲದವರು ಹಂಚಿಕೊಂಡು ಆಯೋಜಿಸಿ ಬರ್ತಾ ಇರೋದು ನಮಗೆಲ್ಲ ಬಹಳ ಸಂತೋಷದ ವಿಷಯವಾಗಿದೆ. ಅದೇ ಇವತ್ತು ನಮ್ಮ ಈ ಮುಕ್ಕೂರು ಶಾಲೆಯಲ್ಲಿ ಆಟೋಟ ಉಂಟು ಇನ್ನೀಗ, ಹಾಗೆ ಅದನ್ನೆಲ್ಲ ಪ್ರೋತ್ಸಾಹಿಸಿ ನಮ್ಮಿಂದಾಗುವ ಸಹಕಾರವನ್ನು ನಾವು ಕೊಡಬೇಕು. ನಮ್ಮ ಕೊಡುವಂಥದ್ದು ನಮ್ಮ ಕರ್ತವ್ಯ ಆಗಿದೆ. ಎಡ್ಡೆ ಕಾರ್ಯಕ್ರಮ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ಗುಂಡಡಕ ಮುಕ್ಕೂರು ನೆತ್ತ ಪ್ರಯುಕ್ತ ಎಡ್ಡೆ ಕಾರ್ಯಕ್ರಮ ನಮ್ಮ ಆಯೋಜನೆ ಮಂಡಲದ ದಯಬಂಡ ನಮ್ಮ ಇಲ್ಲಲ್ಲ ಎಂಚೆ ಪೋಣ ಅಂಚೆನೆ ಇನಿ ಊರದ ಕೂಡುಗಟ್ಟದಲ್ಲಿ ಮಾಂತೆಲ್ಲ ಸೇರಿದು ಇನಿ ಮಾಂತೆಲ್ಲ ಅಪ್ಪೆ ಮಗಲ್ಲ ಬಲ್ಲೊಯ್ಪ ಅತ್ತರ ಅಮ್ಮೆ ಮಗಲ ಬಲ್ಲೊಯ್ಪ ಬಂಡ ಅಂದು ಕಾರ್ಯಕ್ರಮ ನಮ್ಮ ನೆಕ್ಕದಕ್ಕ ಬೇತ ಓಲ್ಲ ಅವಕಾಶ ಪೂಜೆ ಅವು ಅವಕಾಶ ಕೊಡಲ್ಲ ಈ ಮುಕ್ಕೂರು ಸಾಲ ಹಿಡಿದು ಬಡ ಹೆಚ್ಚ ಪಡೋದಿಲ್ಲ ನೆಕ್ಕ ಆಯೋಜನೆ ಮಂತ್ರಿ ಅಂಚಿನ ಮಾಂತ ಸಂಘಟಕರು ಎಡ್ಡ ಕೆಲಸ ಮಲ್ತೊಂದಿಲ್ಲ ನನಾತ್ ನಿಕ್ಲಿಗೆ ಎಡ್ಡ ಕೆಲಸ ಮಲ್ತಿರ ಈ ಅಪ್ಪೆ ಜಲದುರ್ಗೆಲ್ಲ ಅಂಚನೆ ಮಾಂತ ವಿಷ್ಣುಮೂರ್ತಿ ದೇವರ್ಲ ಮಾಂತ ದೈವ ದೇವರ್ಲ ಆಯಿರ ಆರೋಗ್ಯ ಸಕಲ ಭಾಗ್ಯ ಅಪ್ಪ ಕರುಣಿ ಸವಡೆ ಮಾಡಿದ ನನಾರ ಅಪ್ಪ ನಟ್ಟೊಂದು ಎಲ್ಲ ಪಾತ್ರನು ಕುಂತವನು ಜೈ ಜೈ ಕರ್ಮ. ನಾವು ಸುಮಾರು 15 ವರ್ಷಗಳ ಹಿಂದೆ ಯುವಕರ ತಂಡ ಕಟ್ಟಿಕೊಂಡು ಈ ನಮ್ಮ ಮುಕ್ಕೂರು ಪರಿಸರ ಸಹ ಒಂದು ಗಣೇಶೋತ್ಸವವನ್ನು ಆಚರಿಸುವ ಎನ್ನುವ ಸದುದ್ದೇಶದಿಂದ ಪ್ರಾರಂಭಿಸಿದಂಥ ಶ್ರೀ ಗಣೇಶೋತ್ಸವ ಸಂಸ್ಥೆಯು ಇವತ್ತು ಊರಿನ ಎಲ್ಲ ಸಜ್ಜನ ನಾಗರಿಕರ ಬಂಧುಗಳ ಸಹಕಾರದೊಂದಿಗೆ 15ನೇ ವರ್ಷವನ್ನು ಆಚರಿಸುತ್ತಿದ್ದೇವೆ. ಇದು ಒಂದು ಸಂಭ್ರಮ ದಿನವಾಗಿ ಆಚರಿಸಬೇಕಂತ ಹೇಳುವ ಉದ್ದೇಶದಿಂದ ಇವತ್ತು ಪುಟಾಣಿ ಮಕ್ಕಳಿಗೆ ವಿವಿಧ ಕಾರ್ಯಕ್ರಮಗಳೊಂದಿಗೆ ಪ್ರಾರಂಭವಾಗ್ತಿದೆ. ನಾಳೆ ಸಹ ರಾತ್ರಿ ಇಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಸಂಪನ್ನಗೊಳ್ಳಲಿದೆ.